ಖರ್ ಘರ್ ತಿರಂಗ ಪ್ರತಿ ಮನೆ ಮನೆಯ ಮೇಲೂ ಕೂಡ ರಾಷ್ಟ್ರಧ್ವಜ ಹಾರಾಡ್ತಾ ಇದೆ ಅಂತಂದರೆ ಅದನ್ನು ನೋಡೋಕೆ ಒಂದು ರೋಮಾಂಚನ ಆಗುತ್ತೆ ಹೌದು ಎಪ್ಪತ್ತೈದು ವರ್ಷದ ಸಂಭ್ರಮ ಸುವರ್ಣ ಮಹೋತ್ಸವ ಅಲ್ವಾ ಖಂಡಿತ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆಯಿತು ಆ ಸಂಭ್ರಮವನ್ನು ಇಡೀ ದೇಶದಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ ಅದು ಮೈಸೂರಿನಲ್ಲೂ ಕೂಡ ಪ್ರತಿ ಮನೆ ಮನೆಗಳ ಮೇಲೂ ಕೂಡ ಬಾವುಟ ಹಾರಿಸಬೇಕು ರಾಷ್ಟ್ರ ಧ್ವಜನ ಹಾರಿಸ್ಬೇಕು ಅನ್ನುವಂಥದ್ದು ಮೋದಿಯವರು ಕರೆ ಕೊಟ್ಟಿರೋ ನಿಟ್ಟಿನಲ್ಲೇ ಇವತ್ತು ಶಾಸಕರಾಗಿರುವಂಥ ಅವರು ಈ ರಾಮಸ್ವಾಮಿ ಸರ್ಕಲಲ್ಲಿರುವಂಥ ಈ ಗೋಡೆಗೆ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಬಣ್ಣ ಬಳಿಯೋದು ಮುಖಾಂತರ ಫ್ಲಾಗ್ನ ಮೂಡಿಸುವಂಥ ಮುಖಾಂತರ ಇವತ್ತು ಚಾಲನೆ ಅವರು ಕೊಟ್ಟಿದ್ದಾರೆ ಇವತ್ತು ಹರ್ಘರ್ ತಿರಂಗ ಕಾರ್ಯಕ್ರಮವನ್ನು ನಗರ ಪಾಲಿಕೆ ವ್ಯಾಪ್ತಿಯಿಂದ ಇವತ್ತು ವಾಲ್ ಪೇಂಟಿಂಗ್ ಮತ್ತು ದೇಶ ಪ ಭಕ್ತಿಗೀತೆ ಮತ್ತು ಆ ಬೀದಿ ನಾಟಕವನ್ನು ಇವತ್ತು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಮೈಸೂರಿನ ಪೂಜ್ಯ ಮೇಯರ್ ಆಗಿರ್ತಕ್ಕಂಥ ಸುನದಾ ಅವರು ನಮ್ಮ ಕಮಿಷನರ್ ಆಗಿರ್ತಕ್ಕಂಥ ಲಕ್ಷ್ಮಿಕಾಂತ್ ರೆಡ್ಡಿ ಅವರು ನಮ್ಮ ಸೆಕ್ರೆಟರಿ ಆಗಿರ್ತಕ್ಕಂಥವರು ಎಲ್ಲ ಕಾರ್ಪೊರೇಷನ್ ಅಧಿಕಾರಿಗಳು ಕಾರ್ಮಿಕರು ನಮ್ಮೆಲ್ಲ ಕಾರ್ಯಕರ್ತರು ನಗರ ಪಾಲಿಕೆಯ ಸಿಬ್ಬಂದಿ ವರ್ಗ ಎಲ್ಲರೂ ಒಟ್ಟಿಗೆ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಮಾಡ್ತಾಯಿದ್ದೀವಿ ಇಡೀ ದೇಶವ್ಯಾಪ್ತಿನಲ್ಲಿ ಅದರಲ್ಲೂ ಸಹ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಮೂವತ್ತೆರಡು ಸಾವಿರ ಫ್ಲ್ಯಾಗ್ಗಳನ್ನು ನಾವು ಪ್ರತಿ ಮನೆಗಳಿಗೆ ಕೊಡುವಂಥ ಕೆಲಸ ಈಗಾಗಲೇ ಪ್ರಾರಂಭ ಆಗಿದೆ ಇನ್ನೂ ಸಹ ಎರಡು ದಿನದಲ್ಲಿ ಅದು ಕಂಪ್ಲೀಟ್ ಮಾಡೋಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ ಇವತ್ತು ಮೂವತ್ತೆರಡು ಸಾವಿರ ನಾವು ಒಟ್ಟಾಗಿ ನಮ್ಮ ಫ್ಲಿಕ್ ಸಿಕ್ತಂಥ ಎಲ್ಲ ಫ್ಲಾಗ್ಗಳನ್ನ ನಾವು ಪರ್ಚೇಸ್ ಮಾಡಿದ್ದೀವಿ ಪ್ರತಿ ಮನೆ ಮನೆಗೆ ಕೊಡ್ತಾ ಇದ್ದೀವಿ ಇನ್ನೂ ಅವಕಾಶ ಇದೆ ಎಷ್ಟು ಕೊಡ್ತೀವಿ ಅಂತ ಗೊತ್ತಿಲ್ಲ ಕೊನೆಯವ್ರಿಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನು ಕೊಟ್ಟು ಸಾರ್ವಜನಿಕರು ಸಹ ಇವತ್ತಾಗಲೇ ಅವರೇ ವಾಲಂಟಿಯಾಗಿ ಫ್ಲಾಗ್ ತಗೊಂಡು ಮನೆ ಮೇಲೆ ಆರಿಸ್ತಾ ಇದ್ದಾರೆ ದೇಶದ ಪ್ರಧಾನಮಂತ್ರಿಗಳು ಇವತ್ತು ಕರೆಗೆ ಕೊಟ್ಟಿದ್ದಾರೆ ಅದು ಕರೆಗೆ ನಾವೆಲ್ಲರೂ ಸಹ ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ ನಿನ್ನೆಷ್ಟೇ ಸುಮಾರು ನಿಮ್ಗೆ ಗೊತ್ತಿದೆ ಯೂನಿವರ್ಸಿಟಿಯಿಂದ ಸುಮಾರು ನಲವತ್ತು ಐದು ಸಾವಿರ ಜನ ವಿದ್ಯಾರ್ಥಿಗಳು ಕೈಲಿ ಸಹ ಇವತ್ತು ಯುವಜನೋತ್ಸವವನ್ನು ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿ ಇವತ್ತು ಅದ್ಭುತವಾದ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಅದೇ ರೀತಿ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲೂ ಸಹ ವಿಶೇಷವಾಗಿ ಕಾರ್ಯಕ್ರಮಗಳು ರ್ಯಾಲಿಗಳು ಇವೆಲ್ಲವನ್ನು ಬೈಕ್ ರ್ಯಾಲಿ ಮತ್ತು ಮೌನ ಮೆರವಣಿಗೆ ಇವೆಲ್ಲವನ್ನು ನಾವು ಮಾಡ್ತೀವಿ